ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಈಗ ನಾನೊಂದು ಬಾಣಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. 1-2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ. ಒಂದು ಗರಿ ಕರಿಬೇವು ಹಾಕ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಮಾಡಬೇಕು, ಸೀಸಬಾರ್ದು. ಕಲರ್ ಒಂದು ಸ್ವಲ್ಪ ಚೇಂಜ್ ಆದರೆ ಸಾಕು. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ, ಸಾಕು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣ ಕಟ್ ಮಾಡಿರೋವಂಥದ್ದು. ಒಂದು ದಪ್ಪ ಸೈಜಿಂದು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನಾನು. ಇದನ್ನಷ್ಟು ಫ್ರೈ ಮಾಡಿ. ಇಲ್ಲಿ ನನ್ನ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ, ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಇದಷ್ಟು ಮಿಕ್ಸ್ ಮಾಡಿ. ನೋಡಿ, ಈರುಳ್ಳಿ ಫ್ರೈ ಆಗಿರೋ ಸಾಕು ಇಷ್ಟು ಫ್ರೈ ಆದರೆ. ಈಗ ತರಕಾರಿ ಕೂಡ ಹಾಕ್ತೀನಿ. ನೋಡಿ, ಬೀನ್ಸ್ ತಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿದ್ದೀನಿ. 1.5 ಕೆಜಿ ಇದೆ ಬೀನ್ಸ್. ಇದು ಸಣ್ಣದಾಗಿ ಇದೇ ಥರನೇ ಕಟ್ ಮಾಡಾಕಿ. ನೋಡಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಸಿಪ್ಪೆ ಬಿಟ್ಟಿದ್ದು ಅಷ್ಟೇ, ಸಣ್ಣದಾಗಿ ಕಟ್ ಮಾಡಾಕಿರೋವಂಥದ್ದು. ನೋಡಿ, ಒಂದು ನವಿಲು ಕೋಸು ಹಾಕ್ತಾ ಇದ್ದೀನಿ, ಇದು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲ ವಾಶ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಒಗ್ಗರಣೆಯಲ್ಲೇ ತರಕಾರಿ ಬೇಯಿಸ್ಬೋದು, ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಎಲ್ಲನೂ ಕುಕ್ಕರಲ್ಲಿ ಕೂಗಿಸಿ, 1 ವಿಜಿಲ್ ಕೂಗಿಸಿ ಸಾಕು. ನೋಡಿ, ಒಗ್ಗರಣೆಯಲ್ಲೇ ಬೇಯುತ್ತೆ ಫ್ರೆಂಡ್ಸ್. ಸುಮ್ಮನೆ ಕುಕ್ಕರಲ್ಲಿ ಕೂಗಿಸಿ ಇದು ಮಾಡೋದಕ್ಕಿಂತ ಹೀಗೆ ಬೇಯಿಸ್ಬೋದು. ಮಾತ್ರ ತರಕಾರಿಗಳು ಸಣ್ಣದಾಗಿ ಕಟ್ ಮಾಡಿರಬೇಕಾಗತ್ತೆ, ಬೇಗ ಬೇಯುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ. ನೋಡಿ, ತರಕಾರಿ ಬೇಯೋಷ್ಟು ಮಾತ್ರ ನಾನು ನೀರು ಹಾಕ್ತಾ ಇದ್ದೀನಿ, 1/2 ಗ್ಲಾಸಷ್ಟು ಹಾಕ್ತಾ ಇದ್ದೀನಿ ಸಾಕು. ಮಿಕ್ಸ್ ಮಾಡಿ. ನೋಡಿ, ಇಷ್ಟೇ ನೀರು ಹಾಕಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ತರಕಾರಿ. ಸೊ ಅದಕ್ಕೆ ನೋಡಿ, ಲಿಡ್ ಕ್ಲೋಸ್ ಮಾಡಿ ಈಗ ಒಂದು 5-6 ನಿಮಿಷ ಬೇಯಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂದರೆ 1 ವಿಜಿಲ್ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ನೀವು ಒಗ್ಗರಣೆ ಹಾಕ್ಬೋದು, ಬಟ್ ಹೀಗೆ ಬೇಯಿಸೋರು ತುಂಬಾ ಚೆನ್ನಾಗಿರುತ್ತೆ. ಈಗ ಲಿಡ್ ಓಪನ್ ಮಾಡಿ ನೋಡೋಣ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಮಿಕ್ಸ್ ಮಾಡಿ ನೋಡಿ, ನೀರೆಲ್ಲ ಸುಂಡಿದೆ, ಇನ್ನೊಂದು ಸ್ವಲ್ಪ ಇದೆ, ಪರವಾಗಿಲ್ಲ, ಇದ್ದರೆ ತೊಂದರೆ ಇಲ್ಲ, ಇರಲಿ. ಈಗ ರೆಡಿಯಾಗಿದೆ ವೆಜಿಟೇಬಲ್ ಪಲ್ಯ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿತುರಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಾಯಿತುರಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕು ನೋಡಿ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡಿ. ನೋಡಿ, ನೀರು ಬೇಕಾದರೆ ನೀವು ಫುಲ್ಲೂ ಹಿಂಗಿಸ್ಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ನಾನು ಬಿಡ್ತಾ ಇದ್ದೀನಿ. ಮಿಕ್ಕಿದ್ರೆ ಮಿಕ್ಸ್ ಇದು ನಾವು ಬಿಸಿ ಮಾಡಬೇಕಲ್ಲ, ಅವಾಗ ತಳ ಹಿಡಿದು ಬಿಡುತ್ತೆ. ನೋಡಿ, ಒಂದು ಸ್ವಲ್ಪನಾದರೂ ನೀರಿನಂಶ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು ಮಿಕ್ಸ್ ವೆಜಿಟೇಬಲ್ ಪಲ್ಯ. ತುಂಬಾ ಚೆನ್ನಾಗಿರುತ್ತೆ, ಚಪಾತಿ, ಈಗೇನಾದರೂ ತಿಳಿಸಾರು, ಬೇಳೆ ಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಮಾಡೋ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ದೋಸೆಗೂ ಕೂಡ ನಾವು ತಿನ್ಬೋದು. ಈಗ ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ವೆಜಿಟೇಬಲ್ ಪಲ್ಯ ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.